ಪ್ರತಿದಿನ ಒಂದು ವಿಡಿಯೋ ಬೆಳಿಗ್ಗೆ 9 ಗಂಟೆಗೆ ನಿಮಗೋಸ್ಕರ. ಆಯುರ್ವೇದ, ಪಂಚಕರ್ಮ ಹಾಗೂ ಯೋಗ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವಂತಹ ಗಂಟೆ ಬಟನ್ ಒತ್ತಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞ, ವಿದ್ಯಾನಗರ, ದಾವಣಗೆರೆ. ನಿಮ್ಮೆಲ್ಲರ ಒಂದು ಒತ್ತಾಸೆಯ ಮೇರೆಗೆ ಇವತ್ತು ನಿದ್ರಾ ವಿಚಾರವಾಗಿ ಡಿಸ್ಕಸ್ ಮಾಡೋಣ. ಹಗಲಾರು ನಿದ್ದೆ ಮಾಡಬೇಕು, ಟಾಡ್ಬೋ. ರಾತ್ರಿ ನಿದ್ದೆ ಮಾಡೋದಾದ್ರೆ ಎಷ್ಟು ಗಂಟೆ ಮಲಗಬೇಕು, ಎಷ್ಟು ಗಂಟೆಗೆ ಇಡಬೇಕು, ಯಾವುದು ಸೂಕ್ತ ಸಮಯ ಅನ್ನೋ ವಿಚಾರವಾಗಿ ಡಿಸ್ಕಸ್ ಮಾಡೋಣ. ನೋಡಿ, ನಿದ್ರೆ ಕನ್ನಡ ಪದ. ಸಂಸ್ಕೃತದಲ್ಲಿ ನಿದ್ರೆಗೆ ಏನಂತ ಹೇಳ್ತಾರೆ? ಸ್ವಪ್ನ ಅಂತ ಹೇಳ್ತಾರೆ. ಸ್ವಪ್ನ ಅಂದರೆ ಕನಸಲ್ಲ ವೀಕ್ಷಕರೇ. ಒಂದು ಅರ್ಥದಲ್ಲಿ ಕನಸು ಅಂತ ಆಡು ಭಾಷೆಯಲ್ಲಿ ಬಂದಿದೆ ಅದು ಸ್ವಪ್ನ ಅಂತಂದರೆ. ಸ್ವಪ್ನ ಅಂತಂದರೆ ಸಂಸ್ಕೃತದಲ್ಲಿ ನಿದ್ರೆ ಅಂತಂದು. ಸ್ವಪ್ನ ಅದರ ವರ್ಡನ್ನು ಡಿವೈಡ್ ಮಾಡಿ ಸ್ವಯಂ ಅಪ್ನ ಅಂತ. ಸ್ವಯಂ ಅಪ್ನ ಅನ್ನೋ ವರ್ಡ್ನಿಂದ ಸ್ವಪ್ನ ಅನ್ನೋ ಒಂದು ಪದ ಡಿರೈವ್ ಆಗಿರೋದು. ಸ್ವಯಂ ಅಪ್ನ ಅಂತಂದರೆ ನನ್ನ ಸ್ವಂತ ಅಂತ. ಹಿಂದಿನಲ್ಲೂ ಕೂಡ ಸ್ವಯಂ ಅಪ್ನ ಅಂದರೆ ನನ್ನ ಸ್ವಂತ. ನೋಡಿ, ದುಡ್ಡು ದುಡ್ದಿದ್ದನ್ನು ನೀವು ತಿನ್ಬೋದು ಅಥವಾ ಪರರು ತಿನ್ಬೋದು, ಊಟವನ್ನು ಹಂಚ್ಕೋಬೋದು, ಡ್ರೆಸ್ಸನ್ನು ಹಂಚ್ಕೋಬೋದು, ಎಲ್ಲವನ್ನೂ ಹಂಚ್ಕೋಬೋದು, ಆದರೆ ನಿದ್ರೆ ಮಾತ್ರ ಸ್ವಯಂ ಅಪ್ನ. ನೀವು ಮಾಡಿದರೆ ಮಾತ್ರ ನಿದ್ರೆ. ನಿಮ್ಮ ಬದಲಾಗಿ ನಿಮ್ಮ ಕಾರ್ಯಕ್ರಮಗಳನ್ನು ಬೇರೆಯವ್ರು ಮಾಡ್ಬೋದು, ನೀವು ಹಾಕೊಳ್ಳೋಂಥ ಬಟ್ಟೆಯನ್ನು ಬೇರೆಯವ್ರು ಹಾಕೋಬೋದು, ಆದರೆ ನಿದ್ದೆ ನೀವು ಮಾಡಿದ್ರೇ ನಿದ್ದೆ ನಿಮ್ಮದು. ನಿಮ್ಮದನ್ನ ನಿದ್ದೆಯನ್ನು ಬೇರೆಯವ್ರ ಕೈಗೆ ಕೊಡಬಾರದು, ಬೇರೆಯವರು ನಿಮ್ಮ ನಿದ್ದೆಯನ್ನು ಕಸ್ಕೊಳ್ಳೋಕ್ಕೆ ಅವಕಾಶ ಕೊಡಬಾರದು. ನಿಮ್ಮ ನಿದ್ದೆ ನಿಮ್ಮ ಕೈಯಲ್ಲಿ, ಅದಕ್ಕೋಸ್ಕರ ಸ್ವಯಂ ಅಪ್ನ. ನಮ್ಮ ಸ್ವಂತದ್ದು ಏನಾದ್ರೂ ಈ ಭೂಮಿ ಮೇಲೆ ಈ ಜೀವನದಲ್ಲಿ ಇತ್ತು ಅಂತಂದರೆ ನಿದ್ದೆ ಒಂದೇ. ನಿಮಗೆ ಗೊತ್ತಿದೆಯಲ್ಲ, ಚಿಂತೆ ಇಲ್ಲದವನು ಸಂತೆಯಲ್ಲೂ ನಿದ್ದೆ ಮಾಡ್ತಾನಂತೆ ಒಂದು ಕಥೆ ಇದೆಯಲ್ಲ, ಚಿಂತೆ ಇಲ್ಲದವನು ಸಂತೆಯಲ್ಲೂ ನಿದ್ದೆ ಮಾಡ್ದಂತೆ. ಆ ಥರ ಸ್ವಯಂ ಅಪ್ನ. ಈಗ ನಿದ್ದೆ ಬೆಳಿಗ್ಗೆ ಹೊತ್ತು ಮಾಡಬೇಕು, ಬೇಡವು ರಾತ್ರಿ ಹೊತ್ತು ಮಾಡೋದ್ರೆ ಎಷ್ಟು ಗಂಟೆ ನಿದ್ದೆ ಮಾಡಬೇಕು? ನೋಡಿ, ಪ್ರಕೃತಿಯಲ್ಲಿ ಪ್ರಾಣಿ ಪಕ್ಷಿಗಳನ್ನ ನೋಡಿ ಯಾವಾಗ ನಿದ್ದೆ ಮಾಡ್ತದೆ? ಸೂರ್ಯನ ಉದಯ ಮತ್ತು ಸೂರ್ಯನ ಹಸ್ತಂಗತವಾಗುವಂತಹ ಒಂದು ವಿಚಾರಕ್ಕೂ ಅವನ ನಿದ್ರೆಗೂ ನೇರ ಸಂಪರ್ಕ ಇರ್ತದೆ. ಸೂರ್ಯ ಉದಯ ಆಗ್ತಿದ್ದಂತಲೇ ಎದ್ದೇಳ್ಬೇಕು, ಸೂರ್ಯ ಹಸ್ತಾಂಗತ ಆಗ್ತಿದ್ದಂತಲೇ ಮಲಗಬೇಕು. ಯಾಕೆ ಇದ್ರೆ ಈ ರೀತಿ ಪ್ರಕ್ರಿಯೆ ಇದೆ ಅಂತಂದ್ರೆ, ಇವತ್ತು ಬಹಳಷ್ಟು ಜನರು ರಾತ್ರಿ ನಿದ್ದೆ ಬರಲ್ಲ ಅಂತ ಹೇಳ್ತಾರೆ. ಯಾಕೆ ನಿದ್ದೆ ಬರ್ತಾ ಇಲ್ಲ ಅನ್ನೋಕ್ಕೆ ಒಂದು ಕಾರಣ ಇದೆ. ರಾತ್ರಿ ಮಲಗುವಾಗ ಮೊಬೈಲ್ ನೋಡ್ತಾ ಮಲಗೋದು, ರಾತ್ರಿ ಮಲಗುವಾಗ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಾ ಮಲಗೋದು, ರಾತ್ರಿ ಮಲಗುವಾಗ ಟಿವಿಯನ್ನು ನೋಡ್ತಾ ಮಲಗೋದು, ರಾತ್ರಿ ಮಲಗುವಾಗ ಬೆಡ್ ಲೈಟ್ಗಳನ್ನು ಹಾಕೊಂಡು ಮಲಗೋದು. ನಿದ್ದೆ ಮಾಡಲಿಕ್ಕೆ ಅಲ್ಲಿ ಬೇಕಾಗಿರುವಂತಹ ಪರಿಸರ ಬಹಳ ಮುಖ್ಯ ಆಗ್ತದೆ. ನಿದ್ದೆಗೆ ಆ ಒಂದು ಸುತ್ತಮುತ್ತಲ ಪರಿಸರ ಬಹಳ ಕಾಂಟ್ರಿಬ್ಯೂಟ್ ಮಾಡ್ತದೆ. ಯಾವಾಗ ಕಂಪ್ಲೀಟ್ ಡಾರ್ಕ್ನೆಸ್ ಇರ್ತದೆ, ಯಾವಾಗ ಸಂಪೂರ್ಣ ಕತ್ಲಿರ್ತದೆ, ಆವಾಗ ಮಾತ್ರ ಮನಸ್ಸು ತಿಳಿಗೊಳ್ತದೆ. ಮನಸ್ಸು ತಿಳಿಗೊಳ್ಳಾಗ ಮಾತ್ರ ನಮಗೆ ನಿದ್ದೆ ಬರಲಿಕ್ಕೆ ಸಾಧ್ಯ. ಹಾಗಾಗಿ ಮಲಗುವಂತಹ ಕೋಣೆ ಕಂಪ್ಲೀಟ್ ಡಾರ್ಕ್ ಇರಬೇಕು, ಆವಾಗ ಮಾತ್ರ ನಿದ್ದೆ ಬರಲಿಕ್ಕೆ ಸಾಧ್ಯ. ಹಂಗಾರೆ ಯಾವಾಗ ಮಲಗಬೇಕು ಸರ್? ಸೂರ್ಯ ಮುಳುಗ್ತಿದ್ದಂತಲೇ ಅಂದರೆ 6 ಗಂಟೆಗೆ ಸೂರ್ಯ ಮುಳುಗ್ತದೆ ಅಂತ ಇಟ್ಕೊಳ್ಳಿ. 6 ಗಂಟೆ ಅಷ್ಟೊತ್ತಿಗೆ ನಮ್ಮ ಊಟ ಎಲ್ಲ ಮುಗಿಸ್ಬೇಕು. 7-8 ಮ್ಯಾಕ್ಸಿಮಮ್ 7-8 ಗಂಟೆ ಅಷ್ಟೊತ್ತಿಗೆ ಮಲಗಿಬಿಡ್ಬೇಕು. ಇವತ್ತಿಗೂ ಕೂಡ ನೀವು ಆದಿವಾಸಿ ಜನಾಂಗದಲ್ಲಿ ನೋಡಿ, ಅಲ್ಲಿ ಸೂರ್ಯ ಮುಳುಗ್ತಿದ್ದಂತಲೇ ಮಲಗ್ತಾರೆ, ಸೂರ್ಯ ಉದಯ ಆಗ್ತಿದ್ದಂತಲೇ ಹೇಳ್ತಾರೆ. ಹಂಗಾರೆ ಮಧ್ಯಾಹ್ನ ಮಲಗ್ಬೋದಾ? ಭಾಳಷ್ಟು ಜನರು ಹೇಳ್ತಾರೆ ಮಧ್ಯಾಹ್ನ ಮಲಗಬಾರ್ದು ಅಂತ, ಇನ್ನು ಕೆಲವರು ಹೇಳ್ತಾರೆ ಮಧ್ಯಾಹ್ನ ಮಲಗ್ಬೋದು ಅಂತ. ನಮ್ಮ ಆಯುರ್ವೇದ ಸಿದ್ಧಾಂತದ ಪ್ರಕಾರ ನಾನು ಯಾಕೆ ಮಲಗಬೇಕು, ಮಲಗಿದ್ರೆ ಏನಾಗ್ತದೆ, ಯಾಕೆ ಮಲಗಬಾರ್ದು, ಮಲಗದೇ ಇದ್ರೆ ಏನಾಗ್ತದೆ ಅನ್ನೋದನ್ನು ಹೇಳ್ತೇನೆ. ನೀವು ಮಲಗ್ತಿರೋ ಬಿಡ್ತಿರೋ ಅದು ನಿಮ್ಮ ವಿವೇಚನೆಗೆ ಬಿಡ್ತೇನೆ. ನೋಡಿ, ಮಧ್ಯಾಹ್ನ ಮಲಗೋದಕ್ಕೆ ದಿವಾ ಸ್ವಪ್ನ ಅಂತ ಹೇಳ್ತೀವಿ ನಾವು ಸಂಸ್ಕೃತದಲ್ಲಿ. ಮಧ್ಯಾಹ್ನ ಮಲಗೋದ್ರಿಂದ ಏನಾಗ್ತದೆ ಅಂತಂದ್ರೆ ದೇಹದಲ್ಲಿ ಕಫ ವೃದ್ಧಿ ಆಗ್ತದೆ. ಯಾರು ತಳ್ಳಿಗಿದ್ದಾರೆ ಅವರು ಮಧ್ಯಾಹ್ನ ಮಲಗೋದ್ರಿಂದ ದೇಹದಲ್ಲಿ ಕಫ ವೃದ್ಧಿ ಆಗ್ಬಿಟ್ಟು ಭ್ರೂಮಣವಾಗ್ತದೆ, ದೇಹಕ್ಕೆ ಪೋಷಣೆ ಸಿಕ್ಕು ದೇಹ ಸ್ಥೂಲವಾಗ್ತಾ ಬರ್ತದೆ. ದಪ್ಪ ಆಗಲಿಕ್ಕೆ, ತಳ್ಳಿಗಿರೋ ದಪ್ಪ ಆಗಬೇಕು ಅನ್ನೋ ಇಷ್ಟ ಇದ್ದಂಥವರು ಮಧ್ಯಾಹ್ನ ಮಲಗುವ ಅಭ್ಯಾಸ ಓಕೆ. ಮಧ್ಯಾಹ್ನ ಮಲಗದೇ ಇದ್ರೆ ಏನಾಗ್ತದೆ?
ಕಫ ವೃದ್ಧಿ ಆಗಲ್ಲ. ಬಹಳ ಸ್ಥೂಲಕಾಯಾಗಿರುವಂಥವರು, ಬಹಳ ದಪ್ಪ ಇರೋಂಥವ್ರು ಸಣ್ಣ ಆಗಬೇಕು ಅಂತ ಇದ್ರೆ ಅವರು ಮಧ್ಯಾಹ್ನ ಮಲಗಬಾರದು. ಹಂಗೆ ಮಾಡೋದ್ರಿಂದ ಕಫ ಹರ ಆಗ್ತದೆ, ಕಫ ಕಡಿಮೆ ಆಗ್ತಾ ಬರ್ತದೆ. ಕಫ ಯಾವಾಗ ದೇಹದಲ್ಲಿ ಕಡಿಮೆ ಆಗ್ತದೆ, ದೇಹದಲ್ಲಿ ಮೇಧ ಮೇಧ ಅಂತ ಹೇಳ್ತೀವಿ, ಮೇಧ ಅಂದ್ರೆ ಫ್ಯಾಟ್ ಕಡಿಮೆ ಆಗ್ತಾ ಆಗ್ತಾ ಬರ್ತದೆ. ಸೊ ದಪ್ಪ ಆಗ್ಬೇಕು ಅಂತ ಆಸೆ ಇರೋರು ಮಧ್ಯಾಹ್ನ ಮಲಗಿ, ತಳ್ಳಗಾಗಬೇಕು ಅಂತ ಆಸೆ ಇರೋಂಥವರು ಮಧ್ಯಾಹ್ನ ಮಲಗಬೇಡಿ. ಆಮೇಲೆ ರಾತ್ರಿ ನಿದ್ರೆ ಮಾಡಿದ್ರೆ ಏನಾಗ್ತದೆ ನೋಡಿ. ರಾತ್ರಿ ಹೊತ್ತು ಅಕಸ್ಮಾತ್ ನಾವು ನಿದ್ದೆಯನ್ನು ಮಾಡದೇ ಇದ್ರೆ, ಜಾಗರಣೆಯನ್ನ ಮಾಡಿದ್ದೇ ಆದಲ್ಲಿ ದೇಹದಲ್ಲಿ ವಾತ ವೃದ್ಧಿ ಆಗ್ತದೆ. ದೇಹದಲ್ಲಿ ವಾತ ವೃದ್ಧಿ ಆತ ಅಂತಂದ್ರೆ ವಾತದ ಲಕ್ಷಣ ಏನು? ರೂಕ್ಷತೆಯನ್ನ ಉಂಟು ಮಾಡುವುದು, ಒಣಗಿಸುವುದು ದೇಹವನ್ನ. ದೇಹ ಒಣಗುತ್ತದೆ, ದೇಹ ಸೊರಗ್ತದೆ, ದೇಹ ಕೊರಗ್ತದೆ. ದೇಹದಲ್ಲಿರುವಂತಹ ಚರ್ಮ ಯಾವಾಗ ದೇಹ ಒಣಗ್ತದೆ, ಒಣಗ್ತದೆ ಅಂದ್ರೆ ಎಂತ ಅರ್ಥ ಏನು? ವಾಯು ವೃದ್ಧಿ ಆದಾಗ ಒಣಗ್ತದೆ. ವಾಯುವಿನ ಕೆಲಸ ಏನು? ದೇಹದಲ್ಲಿರುವಂತಹ ಸ್ನಿಗ್ಧತೆಯನ್ನ ಒಣಗಿಸೋದು. ಸ್ನಿಗ್ಧತೆಯನ್ನ ಒಣಗಿಸಿದಾಗ ಏನಾಗ್ತದೆ? ದೇಹದಲ್ಲಿ ವಾತ ವೃದ್ಧಿ ಆದಾಗ ಏನಾಗ್ತದೆ? ದೇಹ ರೂಕ್ಷತೆಯನ್ನ ಉಂಟು ಮಾಡ್ತದೆ, ದೇಹಕ್ಕೆ ರೂಕ್ಷತೆ ಉಂಟಾಗ್ತದೆ. ದೇಹಕ್ಕೆ ರೂಕ್ಷತೆ ಉಂಟಾತು ಅಂತಂದ್ರೆ ದೇಹದಲ್ಲಿರುವಂತಹ ಸ್ನಿಗ್ಧತೆ, ಎಣ್ಣೆ ಅಂಶ, ಫ್ಯಾಟ್ ಎಲ್ಲ ಕಡಿಮೆ ಆಗ್ತಾ ಬರ್ತದೆ. ಸ್ನಿಗ್ಧತೆ, ಎಣ್ಣೆ ಅಂಶ, ಫ್ಯಾಟ್ ಕಡಿಮೆ ಆಯ್ತಂದ್ರೆ ಚರ್ಮದ ಕಾಂತಿಯು ಹೊಳಪು ಕಡಿಮೆ ಆಗ್ತದೆ. ನೋಡಿ, ಮುಖದ ಮೇಲೆ ಹಿಂಗಂದ್ರೆ ಜಿಡ್ಡಿನ ಅಂಶ ಲೈಟ್ ಆಗಿ ಇರಬೇಕು, ಅದೇ ಮುಖಕ್ಕೆ ಕಳೆ. ಒಂದು ವೇಳೆ ರಾತ್ರಿ ಹೊತ್ತು ನಿದ್ದೆ ಮಾಡಲಿಲ್ಲ, ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಥವಾ ನೈಟ್ ಶಿಫ್ಟ್ ಮಾಡುವಂತಹವರು ರಾತ್ರಿ ನಿದ್ದೆ ಮಾಡಲ್ಲ, ಅವರ ಚರ್ಮ ಬರ್ತಾ ಬರ್ತಾ ಕಳೆಗುಂತದೆ, ಸ್ನಿಗ್ಧತೆ ಕಡಿಮೆ ಆಗ್ತದೆ, ಚರ್ಮ ಸುಕ್ಕಾಗ್ತದೆ. ವಯಸ್ಸಿಗೆ ಮುಂಚಿತವಾಗಿಯೇ ವಯಸ್ಸೆ ಆದಂತವರಂತೆ ಕಾಣ್ತಾರೆ. ಆದ್ರಿಂದ ನಾವು ರಾತ್ರಿ ನಿದ್ದೆ ಮಾಡುವುದು ಕಡ್ಡಾಯ. ಹಂಗೆ ಮಾಡಿದ್ದೇ ಆದಲ್ಲಿ ಅವನಿಗೆ ವಯಸ್ಸಾದ್ರೂ ಕೂಡ ಚರ್ಮದ ಕಾಂತಿ ಹೊಳಪು ಹಂಗೇ ಮೇಂಟೈನ್ ಆಗಿರ್ತದೆ. ಆದರೆ ಮಧ್ಯಾಹ್ನದ ನಿದ್ದೆಯನ್ನು ಅಲ್ಲಿ ಆಪ್ಷನಲ್, ಮಧ್ಯಾಹ್ನದ ನಿದ್ದೆ ತಳ್ಳಗಿರೋರು ದಪ್ಪ ಆಗಬೇಕು ಅಂದರೆ ಮಾಡಬೇಕು. ಮಧ್ಯಾಹ್ನದ ನಿದ್ದೆಯನ್ನು ದಪ್ಪ ಇರೋರು ತಳ್ಳಗೆ ಆಗಬೇಕು ಅಂತ ಅಂದರೆ ಮಾಡಬಾರದು. ಓಕೆ, ಮಧ್ಯಾಹ್ನದ ನಿದ್ದೆ ಆಪ್ಷನಲ್, ರಾತ್ರಿ ನಿದ್ದೆ ಕಂಪಲ್ಸರಿ. ಸೊ ನಿದ್ದೆಯನ್ನು ರಾತ್ರಿ ಮಾಡಲೇಬೇಕು. ಇದೇ ರೀತಿ ನಾವು ದಿನನಿತ್ಯ ಇದೇ ಕ್ರಮದಲ್ಲಿ ನಿದ್ದೆಯನ್ನು ಜಾಗರಣೆಯನ್ನು ಮಾಡ್ತಾ ಬಂದ್ವಿ, ನಿದ್ದೆಯನ್ನು ತ್ಯಾಜ್ಯ ಮಾಡ್ತಾ ಬಂದ್ವಿ ಅಂತಂದರೆ ವಾತ ಕ್ರಮೇಣವಾಗಿ ವೃದ್ಧಿ ಆಗ್ತಾ 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 ಫಸ್ಟ್ ಚರ್ಮದ ಮೇಲೆ ಎಫೆಕ್ಟು, ಚರ್ಮ ಸುಕ್ಕಾಗ್ತದೆ, ದೇಹದಲ್ಲಿ ರೂಕ್ಷತೆಯನ್ನು ಉಂಟಾಗ್ತದೆ. ರೂಕ್ಷತೆ ಉಂಟಾಗ್ತಾ ಆಗ್ತಾ ಇನ್ನೂ ವಾತ ಪ್ರಕೋಪ ಇನ್ನೂ ಅದು ತೀವ್ರ ಸ್ವರೂಪಕ್ಕೆ ಹೋಯಿತು ಅಂತಂದರೆ ಜಾಯಿಂಟ್ಸಲ್ಲಿರುವಂತಹ ಎಣ್ಣೆಗಳನ್ನು ಒಣಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಜಾಯಿಂಟಲ್ಲಿರುವಂಥ ಎಣ್ಣೆ ಒಣಗ್ತು ಅಂತ ಏನಾಗ್ತದೆ, ಜಾಯಿಂಟ್ಗಳು ಇಂಜಿನ್ಗಳಲ್ಲಿ ಎಣ್ಣೆ ಒಣಗ್ತು ಅಂದ್ರೆ ಏನಾಗ್ತದೆ, ಬೇರಿಂಗ್ ಸವಿತದಲ್ಲ. ಅದೇ ರೀತಿ ಮೂಳೆಗಳು ಉಜ್ಜಿ ಉಜ್ಜಿ ಕಾರ್ಟಿಲೇಜ್ ಎಲ್ಲ ಸವಿತದೆ, ಮೂಳೆಗಳು ಉಜ್ಜುತ್ತದೆ, ಮೂಳೆಗಳು ಸೌಕಳಿ ಸ್ಟಾರ್ಟ್ ಆಗ್ತದೆ. ಚಿಕ್ಕ ವಯಸ್ಸಿನಲ್ಲೇ ಜಾಯಿಂಟ್ ಸ್ಪೇನ್ಸ್ ಸ್ಟಾರ್ಟ್ ಆಗ್ತದೆ. ಆಮೇಲೆ ಇನ್ನೊಂದು ಏನಾಗ್ತದೆ, ರಾತ್ರಿ ಮಲಗದೇ ಇರೋದ್ರಿಂದ ಮಲಬದ್ಧತೆ ಸ್ಟಾರ್ಟ್ ಆಗ್ತದೆ. ಯಾಕೆ? ರೂಕ್ಷತೆಯನ್ನು ಉಂಟು ಮಾಡ್ತದೆ ವಾತ ವೃದ್ಧಿ ಆದಾಗ. ರೂಕ್ಷತೆ ಉಂಟಾದಾಗ ನಮ್ಮ ಬಾಯಿಯಿಂದ ಒಳಗಡೆ ಏನು ಎಲಿಮೆಂಟ್ರಿ ಕೆನಲ್ ಅಂತ ಇದೆಯಲ್ಲ, ಆ ಇಸೋಫೇಗಸ್, ಆ ಫೇಗಸ್ ಇಸೋಫೇಗಸ್ನಲ್ಲಿ ಒಳಗಡಿನ ಪದರು ಒಂದು ಸ್ನಿಗ್ಧತೆಯ ಒಂದು ಕೋಟ್ ಇರ್ತದೆ, ಅದು ರೂಕ್ಷತೆ ಆಯಿತು, ಅದು ಒಣಗ್ತು ಅಂತಂದರೆ ಮಲ ಫಾರ್ಮೇಷನ್ ಆಗಿರೋದು ನಿಧಾನವಾಗಿ ಜರುಗ್ತಾ 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 ಕೆಳಗಡೆ ಜರುಗಂಗೆ ಆಗಲ್ಲ, ಜರುಗಕ್ಕೆ ಅವಕಾಶ ಇರಲ್ಲ. ಅಲ್ಲಲ್ಲೇ ಮಲ ಫಾರ್ಮೇಷನ್ ಆಗಿದ್ದು ಸ್ಟ್ರಕ್ ಆಗ್ತದೆ, ನಿಲ್ತದೆ ಮಲಬದ್ಧತೆಗೆ. ಇದು ಒಂದು ಕೂಡ ಜಾಗರಣೆಯನ್ನು ಮಾಡೋದು ಕೂಡ ಒಂದು ಕಾರಣ ಆಗ್ತದೆ. ಸೊ ರಾತ್ರಿ ಮಲಗುವುದು ಕಂಪಲ್ಸರಿ, ಕಡ್ಡಾಯ ಆರೋಗ್ಯವಂತರಾಗಿರಲಿಕ್ಕೆ. ಮಧ್ಯಾಹ್ನದ ನಿದ್ದೆ ಆಪ್ಷನಲ್, ನಿಮ್ಮ ನಿಮ್ಮ ವಿವೇಚನೆಗೆ, ನಿಮ್ಮ ನಿಮ್ಮ ಅವಶ್ಯಕತೆಗಳಿಗೆ ಬಿಟ್ಟಿರುವಂತಹ ವಿಚಾರ. ಸೊ ಇದು ನಿದ್ದೆಯನ್ನು ಮಧ್ಯಾಹ್ನ ಮಾಡಬೇಕೋ ಬೇಡವೋ, ರಾತ್ರಿ ಮಾಡಲೇಬೇಕು ಯಾಕೆ ಅನ್ನೋ ವಿಚಾರವಾಗಿ ಡಿಸ್ಕಷನ್ನು. ಈ ವಿಚಾರ ತಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಲ್ಲಿ ಎಲ್ಲ ನಿಮ್ಮ ಫ್ರೆಂಡ್ಸಲ್ಲಿ ಶೇರ್ ಮಾಡಿಕೊಳ್ಳಿ. ಭಾಳಷ್ಟು ಜನರು ನಮ್ಮ ಈ ಪುರುಷರಿಗಿಂತನೂ ಮಹಿಳೆಯರಿಗೆ ಇದು ಇರುವಂತಹ ಕ್ವಶನ್, ಮಧ್ಯಾಹ್ನ ಮಲಗಬೇಕು. ಮನೆಯಲ್ಲಿರ್ತಾರಲ್ಲ ಎಲ್ಲ ಡ್ಯೂಟಿ ಹವರ್ಸ್ಗೆ ಗಂಡಂದ್ರನ್ನ ಮಕ್ಕಳಿಗೆ ಸ್ಕೂಲಿಗೆ ಕಳಿಸಿದ್ದಲ್ಲೇ ಮಧ್ಯಾಹ್ನ ಮಲಗಬೇಕು ಬೇಡವೋ ಅನ್ನೋದು ಕನ್ಫ್ಯೂಷನಲ್ಲಿದ್ದರು. ಇವಾಗ ಅವರಿಗೆ ಸಂಪೂರ್ಣ ಮಾಹಿತಿ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೇನೆ. ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇರಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರವಾಗಿ ಡಿಸ್ಕಸ್ ಮಾಡೋಣಂತೆ. ಧನ್ಯವಾದಗಳು.